नमस्कार ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನೆಲ್ ನಿಮಗೆ ಈ ವಿಡಿಯೋದಲ್ಲಿ ಮಿಷನ್ ನಿಮಗೆ ಪದೇ ಪದೇ ಥ್ರೆಡ್ ಅನ್ನೋದು ಕಟ್ ಆದ್ರೆ ಮಿಷನ್ ಅಲ್ಲಿ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ಮಿಷನ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ ವಿಡಿಯೋ ತುಂಬಾ ಇಂಟರೆಸ್ಟ್ ಆಗಿರುತ್ತೆ ವಿಡಿಯೋನ ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಶಟಲ್ ಬಾಬಿನ್ ಮತ್ತೆ ಕೇಸು ಫುಟ್ಟು ಅಲ್ಪಟ್ಟಿ ಮತ್ತೆ ಇವುಗಳ ಬಗ್ಗೆ ಕೆಲವೆಲ್ಲ ಇದಾವೆ ಹೊಸದಾಗಿ ಕಲಿಯೋರಿಗೆ ಇವ್ಯಾವು ಗೊತ್ತಿಲ್ಲ ನಾನು ಕಂಪ್ಲೀಟ್ ಆಗಿ ಇವನ್ನ ಬಿಚ್ಚಿ ಅವು ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಳಬೇಕು नावे मनेले याव रीति रेडी माड्कोळ्ळबेकु अंत ई विडियोदल्ली तिळिस्कोड्तीनि नावु इदन्न सर्विस्गे अंत तगोंडोद्रे साकष्टु हण खर्चागुत्ते बट नावु तिळ्कोंडिद्रे मनेले रेडी माड्कोळ्ळबहुदु हागागि ई विडियो माड्ता इदीनि ई विडियो होसदागि यारादरू नोड्ता इद्रे केळगडे रेड कलर सब्स्क्रैब बटन इरुत्ते अदन्न ओत्ति ई चानेल्न सब्स्क्रैब माड्कोळ्ळि हागे पक्कदल्लि इरुवंत बेल ऐकान् कूड आन् माड्कोळ्ळि ಕನ್ನಡದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಟೈಲರಿಂಗ್ ವಿಡಿಯೋಸ್ನ ಈ ಚಾನೆಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಆ ಎಲ್ಲ ವಿಡಿಯೋಸ್ನ ನೋಡಿ ಪರ್ಫೆಕ್ಟ್ ಆಗಿ ಟೈಲರಿಂಗ್ ಕೆಲಸನ ಕಲ್ತ್ಕೊಳ್ಬಹುದು ವಿಡಿಯೋನ ರೆಗ್ಯುಲರ್ ಆಗಿ ಫಾಲೋ ಮಾಡಿ ನಿಮಗೆ ಅರ್ಥ ಆಗುತ್ತೆ ಇದು ನಾರ್ಮಲ್ ಮಿಷನ್ ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರತ್ರ ಈ ಮಿಷನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಈ ಮಿಷನ್ಸ್ ನಲ್ಲೇ ನಿಮಗೆ ಯಾವ ರೀತಿ ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಹೈ ಸ್ಪೀಡ್ ಮಿಷನ್ ಮತ್ತೆ ಈ ನಾರ್ಮಲ್ ಮಿಷನ್ ಏನು ವ್ಯತ್ಯಾಸ ಅನ್ನೋದಿರೋದಿಲ್ಲ ಈ ಫುಟ್ ನೀಡಲ್ಸ್ ಮತ್ತೆ ಈ ಸೈಡ್ ಓಪನ್ ಮಾಡುವಂತದ್ದು ಇದು ಮತ್ತೆ ಈ ಅಲ್ಪಟ್ಟಿ ಈ ಪಟ್ಟಿ ಅಂತದ್ದು ಮತ್ತೆ ಈ ಸ್ಕ್ರೂಸ್ ಈ ಶಟಲ್ ಕೇಸು ಬಾಬಿನಿ ಇವು ಏನಿದವೋ ಐಟಮ್ಸ್ ಯಾವುದು ಚೇಂಜಸ್ ಅನ್ನೋದು ಜಾಸ್ತಿ ಇರೋದಿಲ್ಲ ಜಾಸ್ತಿ ಅಲ್ಲ 99% ಸೇಮ್ ಇರುತ್ತೆ ಏನು ಚೇಂಜಸ್ ಅನ್ನೋದು ಇರೋದಿಲ್ಲ ಹಾಗಾಗಿ ನಾರ್ಮಲ್ ಮಿಷನ್ ಜಾಸ್ತಿ ಯೂಸ್ ಮಾಡ್ತಾರೆ ಹಾಗಾಗಿ ಈ ನಾರ್ಮಲ್ ಮಿಷನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಿಮಗೆ ಸಾಧ್ಯವಾದಷ್ಟು ಈ ಮಿಷನ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ನ ಕೂಡ ಕೊಡ್ತೀನಿ ನಾನು ಹೈ ಸ್ಪೀಡ್ ಮಿಷನ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ ಬಟ್ ಈ ನಾರ್ಮಲ್ ಮಿಷನ್ ಬಗ್ಗೆನೂ ಕೆಲವು ಇನ್ಫಾರ್ಮೇಷನ್ನ ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ ನಿಮಗೆ ನೋಡಿ ಫಸ್ಟು ಮೇನ್ ಇಂಪಾರ್ಟೆಂಟ್ ಆಗಿ ಥ್ರೆಡ್ ಕಟ್ ಆಗೋದಕ್ಕೆ ಈ ಥ್ರೆಡ್ ಕಟ್ ಆಗೋದಕ್ಕೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬಂದುಬಿಟ್ಟು ನಮಗೆ ಈ ಅಲ್ಪಟ್ಟಿ ಅನ್ನೋದು ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವೋ ಆ ರೀತಿ ಇರುತ್ತೆ ಇವು ಕಂಪ್ಲೀಟ್ ಆಗಿ ನಾನು ನಿಮಗೆ ಈಗ ಒಂದೊಂದಾಗಿ ಬಿಚ್ಚಿ ಅವು ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ಈ ಸ್ಕ್ರೂ ಡ್ರೈವರು ನಿಮಗೆ ನಾರ್ಮಲ್ ಆಗಿ ಈ ರೀತಿ ಚಿಕ್ಕದಿರುತ್ತೆ ಹಾಗೆ ಈ ರೀತಿ ದೊಡ್ಡದು ಇರುತ್ತೆ ಈ ಎರಡು ನಿಮ್ಮ ಹತ್ರ ಇಟ್ಕೊಂಡಿರಿ ಇವು ತುಂಬ ಇಂಪಾರ್ಟೆಂಟು ಫಸ್ಟು ನಿಮಗೆ ಈ ಮೇಲ್ಗಡೆ ಕೇಸ್ ಓಕೆನಾ ಈ ಸ್ಪ್ರಿಂಗ್ ಅನ್ನೋದು ಈ ಸ್ಪ್ರಿಂಗ್ ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಫಸ್ಟು ನಮಗೆ ಹೊಲಿಗೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ಇದು ತುಂಬಾ ಇಂಪಾರ್ಟೆಂಟು ಈ ಸ್ಪ್ರಿಂಗ್ ಸೆಟ್ ಅನ್ನೋದು ಈ ರೀತಿ ಯಾಕ್ಷನ್ ಅನ್ನೋದು ಆಗಬೇಕಂದ್ರೆ ಈ ಸ್ಪ್ರಿಂಗ್ ಅನ್ನೋದು ಪರ್ಫೆಕ್ಟಾಗಿ ಇರಬೇಕು ಈ ರೀತಿ ಯಾಕ್ಷನ್ ಅನ್ನೋದು ಕೆಲವು ಸಾರಿ ಏನಾಗುತ್ತೆ ಅಂದರೆ ಇದು ಸ್ಟ್ರಕ್ ಆಗಿ ಹೋಗುತ್ತೆ ಇದು ಸ್ಟ್ರಕ್ ಆದಾಗ ಏನು ಮಾಡಬೇಕು ಅಂದರೆ ಹೊಸದಾಗಿ ಇದನ್ನು ಚೇಂಜ್ ಮಾಡಬೇಕು ಯಾವ ರೀತಿ ಅಂದರೆ ಈ ಸೆಟ್ಟೇ ಬರುತ್ತೆ ನಿಮಗೆ ಈ ಕಂಪ್ಲೀಟ್ ಈ ಸೆಟ್ ಏನಿದೆ ಈ ಸೆಟ್ಟನ್ನೇ ಚೇಂಜ್ ಮಾಡಬೇಕು ಇದನ್ನು ನಾವು ಸರ್ವಿಸ್ಗೆ ಅಂತ ತಗೊಂಡೋದ್ರೆ ಇಷ್ಟು ಹೆವಿ ಮಿಷನ್ನ ಒತ್ಕೊಂಡು ನಾವು ಸರ್ವಿಸ್ ಮಾಡಿಸೋದಕ್ಕೆ ಅಂಗಡಿಗೆ ತಗೊಂಡೋಗಿ ಇದನ್ನು ಚೇಂಜ್ ಮಾಡಿಸ್ಕೊಂಡು ಬರಬೇಕು ಅವರು ನಿಮಗೆ ಕಡಿಮೆ ಅಮೌಂಟಲ್ಲಿ ಏನು ಮಾಡಿಕೊಡಲ್ಲ ಅಮೌಂಟ್ ಜಾಸ್ತಿನೇ ಇಸ್ಕೊತಾರೆ ಇದು ನಮಗೆ ಗೊತ್ತಿದ್ದರೆ ಇಂಥದ್ದೊಂದು ಸೆಟ್ನ ನಾವು ತಗೊಂಡು ಆರಾಮ್ಸೆ ನಾವು ಮನೆಯಲ್ಲೇ ಇದನ್ನು ರೆಡಿ ಮಾಡ್ಕೊಳ್ಬೋದು ಹಾಗೆ ಇದು ಆನ್ಲೈನಲ್ಲಿ ಕೂಡ ಇದು ಸಿಗುತ್ತೆ ನಿಮಗೆ ಅಮೆಜಾನ್ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲೂ ಸಿಗುತ್ತೆ ನೋಡಿ ಇದನ್ನು ಬಿಚ್ಚೋದು ಫಸ್ಟು ಈ ಥ್ರೆಡ್ನ ಲೂಸ್ ಮಾಡ್ಕೊಳ್ಬೇಕು ಈ ರೀತಿ ಎಡಗಡೆ ಸೈಡ್ ಇದನ್ನು ತಿರುವಿದರೆ ಲೂಸ್ ಆಗುತ್ತೆ ಸ್ವಲ್ಪ ಹುಷಾರಾಗಿ ಇದನ್ನು ಬಿಚ್ಕೊಳ್ಳಿ ಯಾಕಂದರೆ ಈ ಸ್ಪ್ರಿಂಗ್ ಅನ್ನೋದು ಕಳೆದೋಗೋ ಚಾನ್ಸಸ್ ಇರುತ್ತೆ ಮತ್ತು ಈ ಪ್ಲೇಟು ಇದು ನೋಡಿ ಸೆಟ್ಟೆ ಬರುತ್ತೆ ಮತ್ತು ಒಳಗಡೆ ಸ್ಪ್ರಿಂಗ್ ಇರುತ್ತೆ ಇದು ಹಾಗೆ ಇರುತ್ತೆ ಈ ಇದನ್ನು ಬಿಚ್ಚಕ್ಕೆ ಹೋಗಬೇಡಿ ಇದು ಹಾಗೆ ಇರಲಿ ಈ ಸೆಟ್ ಏನಿರುತ್ತೋ ಈ ಸೆಟ್ ಕಂಪ್ಲೀಟಾಗಿ ನೋಡಿ ಈ ಸೆಟ್ ಅನ್ನೋದು ಕೆಲವು ಸಾರಿ ಈ ಸ್ಪ್ರಿಂಗ್ ಅನ್ನೋದು ಶೇಕ್ ಆಗಲ್ಲ ಮತ್ತು ಯಾಕ್ಷನ್ ಅನ್ನೋದು ಆಗಲ್ಲ ಅವಾಗ ಏನಾಗುತ್ತೆ ಅಂದರೆ ಸ್ಟ್ರಕ್ ಆಗಿರುತ್ತೆ ನೀಡ್ಲ್ ಈ ಥ್ರೆಡ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ ಅವಾಗ ಏನಾಗುತ್ತೆ ಅಂದರೆ ಬಿಗಿಯಾಗಿ ಇಟ್ಕೊಂಡಾಗ ಈ ನೀಡ್ಲಲ್ಲಿ ಥ್ರೆಡ್ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಇದು ನೀವು ಚೆಕ್ ಮಾಡ್ಕೊಳ್ಬೇಕು ಇದು ಪರ್ಫೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹಾಗೆ ಇದು ಬೇಗ ಹಾಳಾಗೇನು ಹೋಗೋದಿಲ್ಲ ಸುಮಾರು ವರ್ಷಗಳ ಕಾಲ ಇದು ಚೆನ್ನಾಗೇ ಇರುತ್ತೆ ಇದೇನು ಬೇಗ ಹಾಳಾಗೋಗಲ್ಲ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಇರುತ್ತೆ ರಫಾಗಿ ಏನಾದರೂ ಯೂಸ್ ಮಾಡಿದರೆ ಈ ಸ್ಪ್ರಿಂಗ್ ಅನ್ನೋದು ಬೇಗನೆ ಹೋಗುತ್ತೆ ಈ ರೀತಿ ಹೋದಾಗ ನಾವು ಕಂಪ್ಲೀಟ್ ಹೊಸದು ತಗೊಳ್ಬೇಕು ಈ ಸೆಟ್ಟು ಹೊಸದು ನಿಮಗೆ ಒಂದು 200 ರೂಪಾಯಿ 150 ರೂಪಾಯಿ ಇರುತ್ತೆ ಬಟ್ಟೆ ತೊಗೊಂಡು ಫಸ್ಟು ಮಿಷನ್ನ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಎಷ್ಟು ಕ್ಲೀನ್ ಮಾಡ್ಕೊಳ್ತೀವೋ ನಮಗೆ ಕೆಲಸ ಅನ್ನೋದು ಅಷ್ಟು ಚೆನ್ನಾಗಾಗುತ್ತೆ
ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕು. ಈ ಮೇಲ್ಗಡೆ ಸೆಟ್ ಅನ್ನೋದು ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ನೋಡಿ ಈ ರೀತಿ ನೀಟಾಗಿ ಓಪನ್ ಮಾಡಿ ಇಟ್ಟಿದ್ದೀನಿ. ಇವನ್ನ ನೋಡ್ಕೊಳ್ಳಿ, ಫಸ್ಟು ಸ್ಪ್ರಿಂಗು ಮತ್ತು ಈ ಪ್ಲೇಟುಗಳು, ಈ ಪ್ಲೇಟು ಈ ರೀತಿ ಇರುತ್ತೆ. ಈ ವಿಡಿಯೋದಲ್ಲಿ ಇದನ್ನು ನೀಟಾಗಿ ಅಬ್ಸರ್ವ್ ಮಾಡಿ, ಯಾಕಂದರೆ ಮತ್ತೆ ಒಂದ್ಸರಿ ಬಿಚ್ಚಿದ ಮೇಲೆ ಮತ್ತೆ ಹಾಕಬೇಕು ಅಂದರೆ ನೀವೇನಾದರೂ ಕನ್ಫ್ಯೂಸ್ ಮಾಡಿಕೊಂಡ್ರೆ ಮತ್ತೆ ಇದಾಗುತ್ತೆ, ನೀವು ಸರ್ವಿಸ್ ಸೆಂಟ್ರಿಗೆ ತಗೊಂಡೋಗ್ಬೇಕಾಗುತ್ತೆ. ಹಾಗಾಗಿ ನೀಟಾಗಿ ನಾನು ಇದನ್ನು ಓಪನ್ ಮಾಡಿ ಇಟ್ಟಿದ್ದೀನಿ. ಯಾವ್ದು ನಂತರ ಯಾವುದನ್ನು ಹಾಕಬೇಕು ಅಂತ ನೋಡ್ಕೊಂಡಿರಿ. ಫಸ್ಟು ಈ ಸ್ಪ್ರಿಂಗು, ಈ ಸ್ಪ್ರಿಂಗ್ ಇರುತ್ತೆ, ಈ ಸ್ಪ್ರಿಂಗ್ನ ಫಸ್ಟು ಇದರೊಳಗಡೆ ಹಾಕಿ, ಈ ರೀತಿ ಒಳಗಡೆ ಹಾಕಿ, ಮತ್ತು ಈ ಒಂದು ಪ್ಲೇಟು ನೋಡ್ಕೊಳ್ಳಿ, ಈ ನೈಸ್ ಇರೋದು ಈ ಕಡೆ ಸೈಡ್ ಇರಲಿ ಈ ರೀತಿ, ಮತ್ತು ಈ ನೈಸ್ ಇರೋದು ಇದಕ್ಕೆ ಆಪೋಸಿಟ್ ಇರಲಿ, ಎರಡು ಆಯ್ತಲ್ವ. ನಂತರ ಈ ಪ್ಲೇಟ್ ನೋಡ್ಕೊಳ್ಳಿ, ನಾನು ಯಾವ ರೀತಿ ಹಾಕ್ತಾ ಇದ್ದೀನೋ ಸೇಮ್ ಅದೇ ರೀತಿನೇ ಹಾಕಬೇಕು. ನೆಕ್ಸ್ಟು ಇದು ಕರೆಕ್ಟಾಗಿ ಈ ಹೋಲ್ಗೆ ಕರೆಕ್ಟಾಗಿ ಇದನ್ನು ಈ ರೀತಿ ಹಾಕಬೇಕು. ನೋಡ್ಬೋದು ಇಲ್ಲಿ ಹೋಲ್ ಇರುತ್ತೆ ಮತ್ತು ಇಲ್ಲಿ ಹೋಲ್ ಇರುತ್ತೆ, ಇದರೊಳಗಡೆ ಇದನ್ನು ಹಾಕಿ ನೆಕ್ಸ್ಟ್ ಈ ಪ್ಲೇಟು ಇಲ್ಲಿ ನಮಗೆ ಅಡ್ಡಡ್ಡ ಇರುತ್ತೆ ನೋಡಿ, ಇದನ್ನು ಕರೆಕ್ಟಾಗಿ ಇದರ ಸೆಂಟ್ರಿಗೆ ಈ ರೀತಿ ಹಾಕಬೇಕು ಈ ರೀತಿ. ಮತ್ತು ಈ ಸ್ಪ್ರಿಂಗು, ಸ್ಪ್ರಿಂಗ್ ಆದ ನಂತರ ಮತ್ತೆ ನಮಗೆ ಸ್ಕ್ರೂ, ನೋಡಿ ಈ ರೀತಿ ಈ ಸೆಟ್ ಕಂಪ್ಲೀಟಾಗಿ ಈ ಸೆಟ್ ಹಾಕೋದು ಈ ರೀತಿ. ಈ ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಥ್ರೆಡ್ಡು ಪರ್ಫೆಕ್ಟಾಗಿ ಬರೋದಕ್ಕೆ. ಫಸ್ಟ್ ಇದು ಇದು ಯಾವ ರೀತಿ ಅಂತ ನಿಮಗೆ ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಮಗೆ ಇವೆಲ್ಲ ಏನು ಪ್ರಾಬ್ಲಮ್ ಯಾವಾಗಲೂ ಪ್ರಾಬ್ಲಮ್ ಆಗೋಲ್ಲ, ಇದು ಮತ್ತು ಇದು, ಇದೇ ತುಂಬ ಇಂಪಾರ್ಟೆಂಟು. ಇದಾದ ನಂತರ ನೆಕ್ಸ್ಟು ಈ ನೀಡಲ್ಸು, ಈ ನೀಡಲ್ಸ್ ಅನ್ನೋದು ನೋಡಿ, ಸಾಧ್ಯವಾದಷ್ಟು ಈ ರೀತಿ ಬಾಕ್ಸಲ್ಲಿ ಇರುವಂಥ ನೀಡಲ್ಸ್ನೇ ತಗೊಳ್ಳಿ. ಆರ್ಗ್ಯಾನಿಕ್ ನೀಡಲ್ಸು ಇನ್ನೂ ತುಂಬ ಚೆನ್ನಾಗಿರುತ್ತೆ, ಆ ಆರ್ಗ್ಯಾನಿಕ್ ನೀಡಲ್ಸ್ನ ತಗೊಳ್ಳಿ. ಅವಾದರೆ ನಿಮಗೆ ಥ್ರೆಡ್ ಕಟ್ ಆಗೋದಿಲ್ಲ, ಅಂದರೆ ನೀಡಲ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನೀಡ್ಲು ಫಸ್ಟ್ ನಮಗೆ ಈ ಇಂಪಾರ್ಟೆಂಟು, ನೀಡ್ಲು ಚೆನ್ನಾಗಿರಬೇಕು. ಈ ಸೂಜಿ ಅನ್ನೋದು ಇದು ನಮಗೆ ಪರ್ಫೆಕ್ಟಾಗಿ ಇದ್ರೇ ಚೆನ್ನಾ ಈ ಥ್ರೆಡ್ ಅನ್ನೋದು ಕಟ್ ಆಗೋದಿಲ್ಲ. ನಮಗೆ ಲೋಕಲ್ ಹಾಕಿದರೆ ಏನಾಗುತ್ತೆ ಅಂದರೆ ಪಾಯಿಂಟ್ ಅನ್ನೋದು ಬೇಗ ಹೋಗ್ಬಿಡುತ್ತೆ, ಈ ನೀಡಲ್ ಪಾಯಿಂಟ್ ಅನ್ನೋದು, ಆವಾಗ ಥ್ರೆಡ್ ಕಟ್ಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟು ಈ ಫುಟ್ಟು, ನಿಮಗೆ ಈ ಫುಟ್ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿರುತ್ತೆ ಸ್ಕ್ರೂ ಅನ್ನೋದು, ಈ ಫುಟ್ ಅನ್ನೋದು ಇಲ್ಲಿ ನೋಡ್ಕೊಂಡಿರಬೇಕು ನೀವು, ಇಲ್ಲಿ ತುಂಬಾ ಸೌದೋಗಿರುತ್ತೆ. ಈಗ ನೋಡಿ ಇದು ತುಂಬಾ ಸೌದೋಗಿದೆ, ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಈ ರೀತಿ ತುಂಬ ಸೌದಾಗಿ ಏನಾಗುತ್ತೆ ಅಂದರೆ ಕ್ಲಾತ್ ಅನ್ನೋದು ಇದರೊಳಗಡೆ ಸ್ವಲ್ಪ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ, ನೈಸಾಗಿ ಕ್ಲಾತ್ ಅನ್ನೋದು ಹೋಗೋದಿಲ್ಲ ಈ ಫುಟ್ಟಿಂದ. ಅವಾಗ ಏನಾಗುತ್ತೆ ಅಂದರೆ ಕ್ಲಾತ್ ಸ್ವಲ್ಪ ದಪ್ಪ ಆದಾಗ ಥ್ರೆಡ್ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಫುಟ್ಟು ಆಲ್ರೆಡಿ ಹೋಗಿದೆ, ಇದು ಇದು ಚೇಂಜ್ ಮಾಡಿಸ್ಬೇಕು ಫುಟ್ ಅನ್ನೋದು. ಇಲ್ಲಿ ಒಳಗಡೆ ಸ್ಪ್ರಿಂಗ್ ಇದೆ ನೋಡಿ, ಈ ಸ್ಪ್ರಿಂಗ್ ಅನ್ನೋದು ಹೋಗಿದೆ, ಈ ಸ್ಪ್ರಿಂಗ್ ಅನ್ನೋದು ತುಂಬಾ ಶೇಕ್ ಆಗುತ್ತೆ, ಇದು ಈ ಸ್ಪ್ರಿಂಗ್ ಹೋಗಿದೆ, ಇದನ್ನು ಚೇಂಜ್ ಮಾಡಬೇಕು. ನೋಡಿಕೊಂಡು ಅವಾಗ ಅವಾಗ ಚೆಕ್ ಮಾಡಿಕೊಂಡು ಈ ಫುಟ್ ಅನ್ನೋದು ಚೇಂಜ್ ಮಾಡ್ಕೊಳ್ಬೇಕು. ಈ ಫುಟ್ಟು ಅಷ್ಟೇ ಇಂಪಾರ್ಟೆಂಟು ನಮಗೆ ಈ ನೀಡಲ್ಸ್, ಸಾರಿ ಈ ಥ್ರೆಡ್ ಅನ್ನೋದು ಪರ್ಫೆಕ್ಟಾಗಿ ಬರೋದಕ್ಕೆ. ಹಾಗೆ ನೀಡಲ್ಸ್ ಚೆನ್ನಾಗಿರಬೇಕಂದ್ರೂ ನಮಗೆ ಈ ಫುಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಾಯ್ತಲ್ವ, ಈಗ ನಿಮಗೆ ಈ ಸೂಜಿ ಕಂಪ್ನಿ ಸೂಜಿ ಆಗಿರಬೇಕು, ಮತ್ತು ಈ ಫುಟ್, ಈ ಫುಟ್ನ ಕೆಳಗಡೆ ನೋಡಿಕೊಂಡು ಇದನ್ನು ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಇಲ್ಲಿ ಎರಡು ಸ್ಕ್ರೂ ಕಾಣಿಸ್ತಿದೆ ನೋಡಿ, ನಿಮಗೆ ಈ ಎರಡು ಸ್ಕ್ರೂ ಬಿಚ್ಚಬೇಕು. ಅದಕ್ಕೂ ಮುಂಚೆ ನೋಡಿ, ಇದೆಯಲ್ವ ಈ ಕಡೆ ಪ್ಲೇಟ್, ಇದನ್ನು ಈ ರೀತಿ ಸೈಡ್ಗೆ ಅಂದ್ಕೊಂಡ್ರೆ ಬರುತ್ತೆ ಈ ಪ್ಲೇಟ್ ಅನ್ನೋದು. ಈ ಪ್ಲೇಟ್ನ ಪಕ್ಕಕ್ಕೆ ಇಟ್ಕೊಳ್ಳಿ, ಈ ಎರಡು ಸ್ಕ್ರೂನ ಫಸ್ಟ್ ಬಿಚ್ಕೊಳ್ಳಿ ಸ್ಕ್ರೂಡ್ರೈವರಿಂದ. ಸ್ಕ್ರೂಡ್ರೈವರು ಸ್ವಲ್ಪ ಈ ರೀತಿ ಲೆಂತ್ ಇರೋದೇ ತಗೊಳ್ಳಿ, ಚಿಕ್ಕ ತಗೊಂಡ್ರೆ ನಿಮಗೆ ಈ ಸ್ಕ್ರೂಸ್ನ ಬಿಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಈ ಪ್ಲೇಟ್, ಈ ಪ್ಲೇಟ್ ಅನ್ನೋದು ಏನಾಗುತ್ತೆ ಅಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ತಿಳಿಸ್ತೀನಿ ನೋಡಿ. ಈ ಸರ್ಕಲ್ ಏನಿದೆಯೋ ನಿಮಗೆ ನೀಡಲ್ಸ್ ಬಿದ್ದು 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 ಇದು ನಮಗೆ ಹಾಳಾಗೋಗಿರುತ್ತೆ,
ಈ ಸರ್ಕಲ್ ಅನ್ನೋದು. ಅವಾಗ ಏನಾಗುತ್ತೆ ಅಂದರೆ ಕ್ಲಾತ್ ಅನ್ನೋದು ಇದರೊಳಗಡೆ ಫೋಲ್ಡ್ ಆಗುತ್ತೆ, ಆವಾಗ ಥ್ರೆಡ್ ಕಟ್ ಆಗುತ್ತೆ. ಈ ನೀಡಲ್ಸ್ ಅನ್ನೋದು ಆ ಕಡೆ ಸೈಡು ಈ ಕಡೆ ಸೈಡು ತೋರಿಸ್ತೀನಿ. ನೀಡಲ್ಸ್ ಅನ್ನೋದು ಪರ್ಫೆಕ್ಟಾಗಿ ಈ ಇದರೊಳಗಡೆ ಈ ರೀತಿ ಇದ್ದರೆ ಓಕೆ. ಓಕೆನಾ, ಅದೇನಾಗುತ್ತೆ ಅಂದರೆ ನೀಡಲ್ಸ್ ಇದಕ್ಕೆ ಟಚ್ ಆಗೋದು, ಇದಕ್ಕೆ ಟಚ್ ಆಗೋದು, ಈ ರೀತಿ ಆದಾಗ ಈ ಸರ್ಕಲ್ ಅನ್ನೋದು ಸರೌಂಡ್ ಈ ಸರ್ಕಲ್ ಅನ್ನೋದು ದರ್ಕಲ್ ದರ್ಕಲ್ ಆಗಿರುತ್ತೆ, ಅಂದರೆ ಹಾಳಾಗಿ ಹೋಗಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಈ ನೀಡಲ್ಸ್ ಪಾಯಿಂಟು ಹೋಗಿರುತ್ತೆ, ಫಿನಿಷಿಂಗು ಚೆನ್ನಾಗಿ ಬರೋಲ್ಲ, ಥ್ರೆಡ್ ಅಂತೂ ತುಂಬಾ ಕಟ್ ಆಗುತ್ತೆ. ಇದನ್ನು ಅವಾಗವಾಗ ಬಿಚ್ಚಿ ನೀವು ನೋಡ್ಕೊಳ್ಬೇಕು, ಇದು ಈ ಸರ್ಕಲ್ ಅನ್ನೋದು ಪರ್ಫೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು ನೀವು. ಟೈಲರಿಂಗ್ ಕೆಲಸದಲ್ಲಿ ಇವೆಲ್ಲ ತುಂಬಾ ಇಂಪಾರ್ಟೆಂಟು. ಈ ಎಲ್ಲ ಐಟಮ್ಸ್ನ ಅವಾಗಿಂದ ಅವಾಗ ಚೆಕ್ ಮಾಡ್ಕೊಳ್ಬೇಕು, ಚೆಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರೋದು. ಇದಾದ ನಂತರ ನೆಕ್ಸ್ಟು ಇಲ್ಲಿ ಮತ್ತೆ ಎರಡು ಸ್ಕ್ರೂ ಇದ್ದಾವೆ, ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ, ಮತ್ತೆ ಎರಡು ಸ್ಕ್ರೂ ಇದ್ದಾವೆ. ಇದು ಅಲ್ಪಟ್ಟಿ, ಈ ಎರಡು ಸ್ಕ್ರೂನ ಬಿಚ್ಚಿ ತೋರಿಸ್ತೀನಿ. ಈ ರೀತಿ ಇವನ್ನ ನೀವು ಒಂದು ತಿಂಗಳಿಗೆ ಒಂದು ಸಾರಿ ಆದ್ರೂ ಈ ಎಲ್ಲ ಸ್ಕ್ರೂಸ್ನು ಬಿಚ್ಚಿ ನೀವು ಮಿಷನ್ನ ಸ್ವಲ್ಪ ಕ್ಲೀನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವೇನಾಗುತ್ತೆ ಅಂದರೆ ನಾವು ಸ್ಟಿಚಿಂಗ್ ಮಾಡ್ತಾ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ತುಂಬಾ ವೇಸ್ಟ್ ಅನ್ನೋದು ತುಂಬಾ ಸ್ಟಾಕ್ ಆಗಿರುತ್ತೆ. ಆ ರೀತಿ ವೇಸ್ಟ್ ಅನ್ನೋದು ಸ್ಟಾಕ್ ಆದಾಗ ಫಿನಿಷಿಂಗ್ ಅನ್ನೋದು ಬರೋದಿಲ್ಲ, ಥ್ರೆಡ್ ಅನ್ನೋದು ಪದೇ ಪದೇ ಕಟ್ಟಾಗುತ್ತೆ. ಇವೆಲ್ಲ ನಿಮಗೆ ಗೊತ್ತಾಗೋದಿಲ್ಲ, ಹಾಗಾಗಿ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇರೋದು. ನೋಡಿ, ಈ ಅಲ್ಪಟ್ಟಿ ಅನ್ನೋದು ಎಷ್ಟು ಹಾಳಾಗಿದೆ ನೋಡಿ, ಎಷ್ಟೊಂದು ಗಲೀಜು ಅನ್ನೋದು ಎಷ್ಟಿದೆ ನೋಡಿ, ನಿಮಗೆ ಕಾಣಿಸ್ತಿದೆಯಲ್ವಾ? ಇಷ್ಟಿಷ್ಟು ಗಲೀಜಿದ್ದರೆ ಏನಾಗುತ್ತೆ ಅಂದರೆ ಕ್ಲಾತ್ ಅನ್ನೋದು ಪರ್ಫೆಕ್ಟಾಗಿ ಹೋಗೋದಿಲ್ಲ ಹೊರಗಡೆ. ಇದನ್ನೆಲ್ಲ ಅವಾಗಿಂದ ಅವಾಗಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಸೂಜಿ, ನೀವು ಡೋರಿ ತಿರುವಾಕಂಥ ಸೂಜಿ ಇರುತ್ತಲ್ವ, ಆ ಸೂಜಿ ತಗೊಂಡು ಇದನ್ನೆಲ್ಲ ನೋಡಿ ಈ ರೀತಿ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸಾಧ್ಯವಾದರೆ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಒರೆಸಿಟ್ಕೊಳ್ಳಿ. ಆಯಿಲ್ ಹಾಕಿ ನೀಟಾಗಿ ಒರೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಈ ರೀತಿ ಈ ಅಲ್ಪಟ್ಟಿ ಅನ್ನೋದು ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಇದು ಇದಾಯ್ತಲ್ವ. ಮತ್ತು ಈ ಕೇಸು ಬಾಬಿನ್ನು ಹಾಕೋ ಜಾಗದಲ್ಲಿ ಈ ಶೆಟ್ಲು, ಇಲ್ಲಿ ನಮಗೆ ತುಂಬಾ ಗಲೀಜು ಅನ್ನೋದು ತುಂಬಾ ಇರುತ್ತೆ. ಇಲ್ಲಿ ಇದ್ರೊಳಗಡೆ ತುಂಬಾ ಗಲೀಜು ಇರುತ್ತೆ. ಇದು ನಿಮಗೆ ಡೈರೆಕ್ಟಾಗಿ ಕಾಣಿಸುತ್ತೆ ಅಂದರೆ ಈಗ ನಿಮಗೆ ಕ್ಯಾಮ್ರಾದಲ್ಲಿ ಇಷ್ಟು ಕ್ಲಿಯರಾಗಿ ನಿಮಗೆ ತೋರ್ಸೋಕ್ಕಾಗಲ್ಲ. ನೀವು ಈ ರೀತಿ ಇಷ್ಟು ಸ್ಕ್ರೂಸ್ನ ಬಿಚ್ಚಿದ ನಂತರ ಇನ್ನು ಮಿಕ್ಕಿದ್ದು ಇಲ್ಲಿ ನಿಮಗೆ ತುಂಬಾ ಕಾಣಿಸುತ್ತೆ ಕ್ಲಿಯರಾಗಿ ಏನಿದೆ ಏನಿಲ್ಲ ಅನ್ನೋದು. ಅವಾಗ ಏನು ಮಾಡ್ತೀರಂದರೆ ನೀವು ಕ್ಲಾತ್ ತೊಗೊಳ್ಳಿ, ಕ್ಲಾತ್ ತೊಗೊಂಡು ನೋಡಿ ಈ ರೀತಿ ಸ್ಕ್ರೂ ಡ್ರೈವರ್ನ ತೊಗೊಂಡು ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಈ ರೀತಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡಾಗ ತುಂಬ ನೀಟಾಗಿರುತ್ತೆ. ಇದು ನಿಮಗೆ ಇಷ್ಟು ಪ್ಲೇಟು ಮತ್ತು ಇವನ್ನೆಲ್ಲ ಬಿಚ್ಚಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಆಯಿಲ್ ಹಾಕಬೇಕು ನೋಡಿ. ಎಡ್ಡು ಈ ರೀತಿ ತಿರುವಿಕೊಂಡು ಆಯಿಲ್ ಹಾಕಬೇಕು. ಇದು ಇಲ್ಲಿ ನಿಮಗೆ ಗಲೀಜು ಅನ್ನೋದು ತುಂಬಾ ಇರುತ್ತೆ, ಯಾಕಂದರೆ ನೀವು ಪದೇ ಪದೇ ಮಿಷನ್ ಅನ್ನೋದು ಹೊರಗಡೆ ತೆಗಿಯಲ್ಲ, ಹಾಗಾಗಿ ಇಲ್ಲಿ ತುಂಬ ಗಲೀಜು ಅನ್ನೋದು ಇರುತ್ತೆ. ಇದನ್ನು ನೀವು ತಿಂಗಳಿಗೊಂದ್ಸಾರಿ ಈ ರೀತಿ ಎಡ್ನ ಮೇಲಕ್ಕೆ ತಗೊಂಡು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ತಿಂಗಳಿಗೊಂದ್ಸಾರಿ ಅಂದರೆ ತುಂಬ ಹೆವಿ ಆಗುತ್ತೆ. ಈ ಶೆಟ್ಲ್ಗೆ ಆಯಿಲ್ ಹಾಕಬೇಕಲ್ಲ, ನೀವು ಎರಡು ದಿನಕ್ಕೂ ಮೂರು ದಿನಕ್ಕಾದ್ರೂ ಈ ರೀತಿ ಈ ಎಡ್ನ ಎತ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನೀವು ಆಯಿಲ್ ಹಾಕ್ಕೊಂಡು ಇಟ್ಕೊಂಡ್ರೆ ತುಂಬ ನೀಟಾಗಿರುತ್ತೆ. ಈ ರೀತಿ ಆಯಿಲ್ ಕ್ಯಾನಿಂದ ಜಾಸ್ತಿ ಹಾಕಬಾರ್ದು, ಒಂದೊಂದು ಡ್ರಾಪೇ ಹಾಕಬೇಕು ನೋಡಿ. ಈ ರೀತಿ ಒಂದೊಂದು ಡ್ರಾಪೇ ಹಾಕಬೇಕು. ಜಾಸ್ತಿ ಆಯಿಲ್ ಹಾಕಿದರೆ ಅದು ಅದರಲ್ಲೇನಿರೋದಿಲ್ಲ, ಅದು ಮತ್ತೆ ಹೊರಗಡೆ ಬರುತ್ತೆ. ಇಲ್ಲಿ ಮತ್ತೆ ಇಲ್ಲಿ ನಿಮಗೆ ಈ ಜಾಯಿಂಟ್ಸ್ ಅನ್ನೋವು ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಲ್ಲಿ ಈ ಆಯಿಲ್ ಅನ್ನೋದು ಕಂಪ್ಲೀಟಾಗಿ ಹಾಕಬೇಕು. ಅವಾಗ ಸ್ಮೂತಾಗಿರುತ್ತೆ, ಸೌಂಡು ಜಾಸ್ತಿ ಸೌಂಡ್ ಬರೋದಿಲ್ಲ. ಮಿಷನ್ ರನ್ನಿಂಗ್ ಆದಾಗ ತುಂಬ ಅಂದರೆ ತುಂಬ ಸ್ಮೂತಾಗಿರುತ್ತೆ. ಈ ಶೆಟ್ಲ್ಗೆ ಆಯಿಲ್ ಹಾಕಿದ್ರಂತೂ ಇನ್ನೂ ಸ್ಮೂತಾಗಿ ಬರುತ್ತೆ ಈ ಸೌಂಡ್ ಅನ್ನೋದು, ಇಲ್ಲಾಂದರೆ ನಿಮಗೆ ತುಂಬಾ ಇರಿಟೇಟ್ ಬರೋಂಥ ಸೌಂಡ್ ಬರುತ್ತೆ. ನೀವು ಚೆಕ್ ಮಾಡಿ ಬೇಕಾದರೆ ಆಯಿಲ್ಲು ಈ ಶೆಟ್ಲ್ಗೆಲ್ಲ ನೀಟಾಗಿ ಆಯಿಲ್ ಹಾಕಿದ ನಂತರ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಈ ರೀತಿ ಎಡ್ನ ಹೊರಗಡೆ ತೆಗೆದು
ಕಂಪ್ಲೀಟಾಗಿ ಆಯಿಲ್ ಹಾಕಿದ ನಂತರ ಮತ್ತೆ ಇವನ್ನೆಲ್ಲ ನೀಟಾಗಿ ಫಿಟ್ಟಿಂಗ್ ಮಾಡಬೇಕು. ಮತ್ತೆ ತೋರಿಸ್ಕೊಡ್ತೀನಿ ಯಾವ ರೀತಿ ಫಿಟ್ಟಿಂಗ್ ಮಾಡೋದಂತ. ಫಸ್ಟು ನಮಗೆ ಈ ಅಲ್ಪಟ್ಟಿ ಕರೆಕ್ಟಾಗಿ ಈ ಸ್ಕ್ರೂಸ್ ಜಾಗ ನೋಡ್ಕೊಳ್ಳಿ. ಏನು ಅಷ್ಟೊಂದು ಕಷ್ಟ ಏನು ಅನಿಸೋಲ್ಲ ನಿಮಗೆ. ಇವೇನಾಗುತ್ತೆ ಅಂದರೆ ನಿಮಗೆ ಇವು ಗೊತ್ತಿಲ್ಲ ಅಂದ್ಕೊಳ್ಳಿ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನೀವು ಮಿಷನ್ ಹೊತ್ಕೊಂಡು ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು. ಅವರು ನಿಮಗೇನು ಗೊತ್ತಿರಲ್ಲ, ನಿಮ್ಮನ್ನು ನೋಡಿ ಅವರು ಅದೋಗಿದೆ ಇದೋಗಿದೆ ಅಂತ ಹೇಳಿಬಿಟ್ಟು ಅದಕ್ಕೆ 200 ಇದಕ್ಕೆ 100 ರೂಪಾಯಿ ಅಂತೇಳಿ ಚಾರ್ಜ್ ಮಾಡ್ತಾರೆ. ಅಲ್ಪಟ್ಟಿ ಹೋಗಿದೆ, ಈ ಪ್ಲೇಟ್ ಹೋಗಿದೆ, ನೀಡಲ್ಸ್ ಹೋಗಿದೆ, ಫುಟ್ ಹೋಗಿದೆ ಅಂತ. ಇಲ್ಲಾಂದರೆ ನೀವಿನ್ನೂ ಅಮಾಯಕರು ಏನಾದರೂ ಆದರೆ ಶೆಟ್ಲೇ ಹೋಗಿದೆ, ಕೇಸು ಬಾಬಿನ ಹಾಕೋಂಥ ಶೆಟ್ಲ್ ಹೋಗಿದೆ, ಶೆಟ್ಲೇ ಚೇಂಜ್ ಮಾಡಬೇಕಂತೇಳಿ 700-800 ರೂಪಾಯಿ, 1000 ರೂಪಾಯಿ, 1200 ರೂಪಾಯಿವರೆಗೂ ತಗೊಳ್ತಾರೆ. ಹಾಗಾಗಿ ನೀವು ಇವುಗಳ ಬಗ್ಗೆ ತಿಳ್ಕೊಂಡಿರಬೇಕು. ಪ್ರತಿಯೊಬ್ಬ ಟೈಲರ್ ಆದವರು ಇವುಗಳ ಬಗ್ಗೆ ತಿಳ್ಕೊಂಡಿರಬೇಕು. ಆವಾಗಲೇ ನಿಮಗೆ ಏನು ಪ್ರಾಬ್ಲಮ್ ಆದರೂ ನೀವೇ ಮನೇಲಿ ರೆಡಿ ಮಾಡ್ಕೊಳ್ಬೋದು. ಈಗ ನೋಡಿ, ನಾನು ಮಿಷನ್ ರಿಪೇರಿ ಏನಾದರೂ ಬಂದರೆ ಕೇಸು ಬಾಬಿನ್ನು ನಮಗೆ ಥ್ರೆಡ್ ಏನಾದರೂ ಟಾಕ ಬಂದರೆ, ಥ್ರೆಡ್ ಏನಾದರೂ ಪದೇ ಪದೇ ಕಟ್ಟಾದರೆ, ಮತ್ತೇನಾದರೂ ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ, ಓಕೆನಾ, ಮತ್ತೆ ಏನಾದರೂ ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೆ, ಮತ್ತು ಶೆಟ್ಲು ಟೈಮಿಂಗ್ಸ್ ಏನಾದರೂ ಮಿಸ್ ಆದ್ರೂ ಈ ಶೆಟ್ಲ್ ಟೈಮಿಂಗ್ಸ್ನ ನಾನೇ ಸೆಟ್ ಮಾಡ್ಕೊಳ್ತೀನಿ. ನಾನು ಅಷ್ಟು ಪರ್ಫೆಕ್ಟಾಗಿ ಈಗ ಇದನ್ನು ಕಲ್ತ್ಕೊಂಡಿದ್ದೀನಿ. ನೀವು ಈ ರೀತಿ ಕಲ್ತ್ಕೊಂಡ್ರೆ ನೀವು ಏನೇ ಪ್ರಾಬ್ಲಮ್ ಬಂದ್ರೂ ನೀವೇ ರೆಡಿ ಮಾಡ್ಕೊಳ್ಬೋದು. ಇದರಲ್ಲಿ ಏನು ಇರೋದಿಲ್ಲ ನಿಮಗೆ. ಏನು ನಿಮಗೆ ಕೇಸು ಬಾಬಿನ ಹಾಕೋಂಥ ಶೆಟ್ಲ್ ಕಂಪ್ಲೀಟ್ ಹಾಳಾಗೋಯ್ತು ಅಂದರೆ ಮಾತ್ರ ಹೋಗಿ ಚೇಂಜ್ ಮಾಡಿಸ್ಕೊಂಡು ಬನ್ನಿ, ಇಲ್ಲಾಂದರೆ ನೀವೇ ಚೇಂಜ್ ಮಾಡ್ಕೊಳ್ಬೋದು. ಮಿಷನ್ನು ಇವು ನೀವು 10-15 ವರ್ಷ ಇಟ್ಕೊಂಡ್ರೂ ಏನೂ ಆಗೋಲ್ಲ. ಮಿಷನ್ಸು ತುಂಬ ಗಟ್ಟಿರುತ್ತೆ. ಒಟ್ಟಿನಲ್ಲಿ ಮೇಂಟೆನೆನ್ಸ್ ಯಾವ ರೀತಿ ಮೇಂಟೆನೆನ್ಸ್ ಅನ್ನೋದು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಮೇಂಟೆನೆನ್ಸ್. ನಾವು ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೆಲವು ಕಡೆ ನೋಡಿ, ಸುಮಾರು ಅಂದರೆ 15-20 ವರ್ಷದ ಹಳೆ ಮಿಷನ್ಸ್ ಇರುತ್ತೆ, ಅದರಲ್ಲಿ ಹೊಲಿತಿರ್ತಾರೆ. ಎಷ್ಟು ಫಿನಿಷಿಂಗ್ ಬರುತ್ತೆ ಅಂದರೆ ಅಷ್ಟು ಫಿನಿಷಿಂಗ್ ಬರುತ್ತೆ ಅದರಲ್ಲಿ. ಯಾಕಂದರೆ ಅವರು ಮೇಂಟೆನೆನ್ಸ್ ಅಷ್ಟು ನೀಟಾಗಿ ಮಾಡಿರ್ತಾರೆ. ಮತ್ತು ಈ ಪ್ಲೇಟ್ನ ಹಾಕೋದು, ಇದು ಕಂಪ್ಲೀಟು. ನಿಮಗೆ ಇದು ಯಾವ ರೀತಿ ಹಾಕೋದು, ಚೇಂಜ್ ಮಾಡೋದು ಅಂತ ತಿಳಿಸ್ಕೊಟ್ಟಿನಿ. ಮೇಯ್ನಾಗಿ ಅಷ್ಟೇ, ನಾವು ಈ ಮಿಷನಲ್ಲಿ ಯಾವುದು ಚೇಂಜ್ ಮಾಡೋದಿರಲ್ಲ. ಇದು ಮತ್ತು ಈ ಫುಟ್ಟು, ನೀಡಲ್ಸು, ಮತ್ತು ಈ ಪ್ಲೇಟು, ಒಳಗಡೆ ಅಲ್ಪಟ್ಟಿ. ಈ ಅಲ್ಪಟ್ಟಿ ನೀವು ಯಾಕೆ ಚೇಂಜ್ ಮಾಡಬೇಕು ಅಂದರೆ, ಈ ಅಲ್ಪಟ್ಟಿ ಅನ್ನೋದು ಹೊಸ ಮಿಷನ್ನಲ್ಲಿ ತುಂಬ ಸೂಪಾಗಿರುತ್ತೆ. ಈ ಅಲ್ಪಟ್ಟಿ ಅನ್ನೋದು ಉಪ್ಪಾಗದ ಅಂತ ನೀವು ಗೊತ್ತೇ ಇರುತ್ತೆ. ಅದನ್ನು ತಗೊಂಡು ಒಂದು ಸ್ವಲ್ಪ ಈ ರೀತಿ ರಫ್ ಮಾಡಿ ಅದು ಸ್ವಲ್ಪ ರಫ್ ಆಗುತ್ತೆ, ಆವಾಗ ಸ್ಮೂತಾಗಿ ಕ್ಲಾತ್ ಅನ್ನೋದು ಹೋಗುತ್ತೆ ಹೊಸ ಮಿಷನ್ನಲ್ಲಿ. ಆದರೆ ಅದಾಯ್ತಲ್ವ. ನೆಕ್ಸ್ಟು ಬಂದುಬಿಟ್ಟು ಈ ಪ್ಲೇಟು, ನಿಮಗೆ ಸಾಕಷ್ಟು ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿನಿ ನಾರ್ಮಲ್ ಮಿಷನ್ನಲ್ಲಿ ಈ ರೀತಿ ಪ್ಲೇಟ್ ಇರುತ್ತೆ ಅಂತ. ನೋಡಿ, ಈ ರೀತಿ ಇದಕ್ಕೂ ಮೇಲ್ಗಡೆ ಒಂದು ಸ್ಕ್ರೂ ಇರುತ್ತೆ, ಮತ್ತು ಕೆಳಗಡೆ ಒಂದು ಸ್ಕ್ರೂ ಇರುತ್ತೆ. ಇದನ್ನು ಈ ರೀತಿ ಲೂಸ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಎಷ್ಟು ಗಲೀಜಿದೆ ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಇದನ್ನು ಸಾಕಷ್ಟು ಜನ ಬಿಚ್ಚಲ್ಲ, ಯಾರು ಬಿಚ್ಚಲ್ಲ, ಕ್ಲೀನ್ ಮಾಡಲ್ಲ, ಅದು ಹಾಗೇ ಇರುತ್ತೆ. ಆ ಡೆಸ್ಟೆಲ್ಲ ಹೋಗ್ಬಿಟ್ಟು ಜಾಯಿಂಟ್ಸ್ ಮೇಲೆಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಅದು ಕುತ್ಕೊಂಡಾಗ ಮಿಷನ್ನು ರಫ್ ಆಗುತ್ತೆ. ನಾವೆಷ್ಟೇ ಫೋರ್ಸಾಗಿ ತುಳಿದ್ರೂ ಅದು ಸ್ಮೂತಾಗಿ ಬರೋದಿಲ್ಲ. ನೋಡಿ, ಈ ರೀತಿ ಏನಾದರೂ ಸೊಂದಲ್ಲಿದ್ದರೆ ನೀಡಲ್ಸ್ನ ತಗೊಂಡು ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಸುಮ್ಮನೆ ನೀವು ಒಲೆಯೋದೊಂದೇ ಮೈಂಡಲ್ಲಿ ಇಟ್ಕೊಳ್ಬೇಡಿ. ಈ ಎಲ್ಲ ಕೆಲಸಗಳನ್ನ ನೀವು ಫ್ರೀ ಇದ್ದಾಗ ಎಲ್ಲ ಮಾಡ್ಕೊಳ್ಳಿ. ರಿಪೇರಿನೇ ಬರಲ್ಲ, ನೀವು 15 ವರ್ಷ ಯೂಸ್ ಮಾಡಿದರೆ ರಿಪೇರಿ ಬರಲ್ಲ. ಈ ರೀತಿ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡ ನಂತರ ಇದಕ್ಕೆ ನೋಡಿ, ಜಾಯಿಂಟ್ಸ್ ಈ ರೀತಿ ತಿರುವಿ ನೋಡಿ. ನಿಮಗೆ ಜಾಯಿಂಟ್ಸ್ ಎಲ್ಲೆಲ್ಲಿ ಕಾಣಿಸ್ತಾ ಇದೆಯೋ ಆ ಜಾಯಿಂಟ್ಸ್ಗೆಲ್ಲ ನೀಟಾಗಿ ಒಂದೊಂದು ಡ್ರಾಪೆ ಹಾಕಿ, ಆಯಿಲ್ ಜಾಸ್ತಿ ಹಾಕಬೇಡಿ. ಜಾಸ್ತಿ ಹಾಕಿದ್ರೆ ನಿಮಗೆ ಅದು ಮತ್ತೆ ಸೋರ್ ಕೆಳಗಡೆ ಬರುತ್ತೆ, ಈ ಕಂಬದಲ್ಲಿ ಮೇಲ್ಗಡೆ. ಮತ್ತು ಇಲ್ಲಿ ನಮಗೆ ಒಂದು ಬೇರಿಂಗ್ ಇರುತ್ತೆ, ಅದಕ್ಕೆ ನೀವು ಇದನ್ನು ಓಪನ್ ಮಾಡಿದರೆ ನಿಮಗೆ ಕಾಣಿಸುತ್ತಾಗಲೇ. ಮತ್ತು ಈ ರೀತಿ ವೀಲ್ನ ತಿರುಗಿಸಿದರೆ ಜಾಯಿಂಟ್ಸ್ ಅನ್ನೋದು ಎಲ್ಲೆಲ್ಲಿ ಇರುತ್ತೆ ಅಂತ ನಿಮಗೆ ಕಾಣಿಸುತ್ತೆ. ಇದನ್ನು ಈ ರೀತಿ ಓಪನ್ ಮಾಡಿ ಆಯಿಲ್ ಹಾಕಿದ ನಂತರ ಮತ್ತೆ ಈ ಪ್ಲೇಟ್ನ ನೋಡಿ, ಮೇಲ್ಗಡೆ ಸ್ಕ್ರೂ ಇದನ್ನು ತಗೊಂಡು ಈ ರೀತಿ ಟೈಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದರೆ ನಾವು
ಕಂಪ್ಲೀಟ್ ಹೊಸ ಮಿಷನ್ ಆಗುತ್ತೆ. ಸಾಧ್ಯವಾದಷ್ಟೇ ಕ್ಲಾತ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ರೀತಿ ಎಲ್ಲ ಒರೆಸ್ಕೊಳ್ಳಿ. ಇದೇನಾಗುತ್ತೆ ಅಂದರೆ ತುಂಬ ನೀಟಾಗಿ ಬ್ಲ್ಯಾಕ್ ಕಲರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಶೈನಿಂಗ್ ಕಾಣಿಸುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ರೀತಿ ಎಲ್ಲ ಕಂಪ್ಲೀಟಾಗಿ ಒರೆಸ್ಕೊಳ್ಳಿ. ಇದು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದು, ಇದು ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು. ಇನ್ನೂ ಮಿಷನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾನು ಏನಾದರೂ ಎಕ್ಸ್ಪ್ಲೇನ್ ಮಾಡೋದು ಮರ್ತೋಗಿದ್ರೆ ದಯವಿಟ್ಟು ಕ್ಷಮಿಸಿ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯವಾದರೆ ಅದನ್ನು ಟ್ರೈ ಮಾಡ್ತೀನಿ. ಏನಾದರೂ ಮರ್ತೋಗಿದ್ರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಕೊಡ್ತೀನಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.